ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯ ಅವರೇ, ನೀವು ನಮ್ಮ ಜೋಡಿ ದಲಿತ್ ಕ್ಯಾಮ್ರಾ ಜೋಡಿ ಮಾತಾಡೋಕ್ಕೆ ಟೈಮ್ ಮಾಡ್ಕೊಂಡಿದ್ದೀರಾ, ತುಂಬ ಸಂತೋಷ. ನಾನು ತುಂಬ ಸಂತೋಷ ಪಡ್ತೀನಿ ದಲಿತ್ ಕ್ಯಾಮ್ರಾಗೆ ಮಾತಾಡೋದಕ್ಕಾಗಿ. ನಿಮ್ಮನ್ನು ನಾನು ಸ್ವಲ್ಪ ಫೇಸ್ಬುಕ್ನಲ್ಲಿ ಫಾಲೋ ಮಾಡ್ತಾ ಇದ್ದೀನಿ, ನಿಮ್ಮ ವಿಚಾರಗಳನ್ನು ಸ್ವಲ್ಪ ಅರಿತುಕೊಂಡಿದ್ದೀನಿ. ಈಗ ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ನಿಮ್ಮ ಬಗ್ಗೆ ಅರ್ಥ ಆಗಬೇಕು ಅಂತ ನಮ್ಮ ಬಯಕೆ, ಹಾಗಾಗಿ ನೀವು ನಿಮ್ಮ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳ್ತೀರಾ? ನಿಮ್ಮ ಗ್ರೋತ್ ಆಯಿತು, ನಿಮ್ಮ ಎಲ್ಲಿಂದ ಬಂದಿದ್ದೀರಾ ಏನು ಅಂತ. ಖಂಡಿತವಾಗಿ. ನಾನು ಒಂದು ಅಸ್ಪೃಶ್ಯ ಕುಟುಂಬದಲ್ಲಿ, ಅದು ರೈತಾಪಿ ಕುಟುಂಬದಲ್ಲಿ ಹುಟ್ಟಿದವನು. ಅಸ್ಪೃಶ್ಯ ಅನ್ನೋದು ನನ್ನ ಅರಿವಿಗೆ ಇರಲಿಲ್ಲ, ಅಥವಾ ಅಕ್ಷರ ಗೊತ್ತಿಲ್ಲದೆ ಇರೋ, ಅರಿವಿಲ್ಲದೆ ಇರೋ ಯಾರಿಗೆ ಆದರೂ ಕೂಡ ಅಸ್ಪೃಶ್ಯತೆ ಅನ್ನೋದು ಒಂದು ಒಪ್ಪಿತವಾದಂಥ ಸೂತ್ರವಾಗಿಯೇ ಇತ್ತು. ಬಿಟ್ಟರೆ ಅದನ್ನು ಅರಿವಿನಿಂದ ಪ್ರಶ್ನಿಸೋ ಥರದಕ್ಕಿಲ್ಲದೆ ಇದ್ದಿದ್ದರಿಂದ ಆಗ್ತಾ ಇದ್ದಂಥ ಅವಮಾನನ ನಾನು ಅವಮಾನ ಅಂತ ಫೀಲ್ ಮಾಡಿರಲಿಲ್ಲ. ಆಗ್ತಾ ಇದ್ದಂಥ ಸಂಕಟಗಳನ್ನು ನಾನು ಸಂಕಟ ಅಂತ ಅದನ್ನು ಫೀಲ್ ಮಾಡಿರಲಿಲ್ಲ. ಅಂದಾಗ ನಾನು ವ್ಯವಸ್ಥೆಯ ಒಂದು ಭಾಗ ಆಗಿ, ವ್ಯವಸ್ಥೆ ಏನು ಸೂತ್ರಕ್ಕೆ ನಮ್ಮನ್ನು ಅನ್ವಯಿಸಿದೆ, ಸೂತ್ರಕ್ಕೆ ಅಣಿಗೊಳಿಸಿದೆ, ಆ ಸೂತ್ರವನ್ನೇ ಒಪ್ಪಿಕೊಂಡು ನಾನು ನಡೀತಾ ಇದ್ದೆ. ಹಿಂಗಿರ್ಲಾಗಿ ನಮ್ಮ ತಂದೆ ತಾಯಿ ಇಬ್ಬರು ಕೂಡ ಜೀತ್ಗಾರರ ಕುಟುಂಬ ನಮ್ಮದು. ಅವರು ಅಕ್ಷರ ಕಲಿತವರಲ್ಲ, ತಂದೆ ತಾಯಿನೂ ಅಕ್ಷರ ಕಲ್ತಿಲ್ಲ, ಅವರ ತಂದೆ ತಾಯಿ ಕೂಡ ಅಕ್ಷರ ಕಲ್ತಿಲ್ಲ. ಯಾವ ಊರಿಂದ ಸರ್? ನನ್ನದು ಊರು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ವಡ್ಡಗೆರೆ ಅಂತ ಹೇಳಿ ಒಂದು ಹಳ್ಳಿ. ಸರಿ. ಅಕ್ಷರ ಕಲಿದೇ ಇದ್ದರೂ ಕೂಡ ಇವರು ಜಾನಪದ ಗಣಿಗಳಾಗಿದ್ರು ಒಂದು ಅರ್ಥ. ಓಕೆ. ಕುರಿತೋದದಿಯಂ ಕಾವ್ಯ ಪ್ರಯೋಗ ಪರಿಣತ ಪಂಡಿತ ಮತಿಗಳು ಅಂತ ಹೇಳೋ ರೀತಿ ಇವರು ಓದದೆ, ಯಾವುದೇ ಕಾವ್ಯಶಾಸ್ತ್ರವನ್ನು ಓದದೆ ಜಾನಪದ ಕಾವ್ಯವನ್ನು, ಕಥೆಗಳನ್ನು, ಲಾವಣಿಗಳನ್ನು, ಒಡಪುಗಳನ್ನು, ಆಚರಣೆಗಳನ್ನು ಒಂದು ಜೀವನ ಕ್ರಮದಲ್ಲಿ ಒಂದು ಭಾಗವಾಗಿ ಅವರು ಅಳವಡಿಸ್ಕೊಂಡಿದ್ರು ನಮ್ಮ ತಂದೆ ತಾಯಿ. ಆ ಒಂದು ಸೂತ್ರದಲ್ಲಿ ನಾನು ಇದ್ದೆ. ಈಗಿರ್ಲಾಗಿ ನಾನು ಜೀತ್ಗಾರನಾಗಿದ್ದೆ. ಓಕೆ. ಜೀತದ ಶಿಶು ನಾನು. ಇಂಥ ಜೀತದ ಶಿಶು ಆಗಿದ್ದಾಗ ಶಾಲೆ ನನಗೆ ದೂರ ಇತ್ತು. ಜೀತ್ಗಾರನಾಗಿ ಏನು ನೇಮಿಸ್ಕೊಂಡಿದ್ರು ನಮಗೆ, ಅವ್ರ ಮನೆಗೆ ದನಕರುಗಳನ್ನ ಕಾಯೋದು, ಎಮ್ಮೆಗಳನ್ನ ಕಾಯೋದು, ಅವರ ದನಗಳಿಗೆಲ್ಲ ಹುಲ್ಲು ಸೊಪ್ಪು ನೀರು ನೀಡಿ ತರೋದು, ಅವರ ಹೊಲದ ಕೆಲಸಗಳನ್ನ ಮಾಡೋದು, ತೋಟ ಗದ್ದೆ ಎಲ್ಲ ಕೆಲಸಗಳನ್ನ ಮಾಡಿಕೊಟ್ಟು ಅವರು ಹೇಳ್ದಂಗೆ ನಡೀತಾ ಇದ್ವಿ. ನನ್ನ ವಾರ್ಗೆ ವಯಸ್ಸಿನ ಹುಡುಗರೆಲ್ಲ ಶಾಲೆಗೆ ಹೋಗ್ತಾ ಇದ್ರು, ನಾನು ಶಾಲೆಗೆ ಹೋಗ್ತಾ ಇರಲಿಲ್ಲ. ಆದರೆ ಅವರು ಶಾಲೆಗೆ ಹೋಗ್ಬೇಕಾದ್ರೆ ನನಗನ್ನಿಸ್ತಾ ಇರೋದು, ನಾನು ಈ ಥರ ಲಲಿತ ನಗ್ತಾ ಆಟ ಆಡ್ತಾ ಶಾಲೆಗೆ ಹೋಗ್ಬೇಕಲ್ಲ ಅಂತ ಅನ್ನಿಸ್ತಿರೋದು. ಆದರೆ ಶಾಲೆಯ ಒಂದು ಕಲಿಕೆಯು ಕೂಡ ಅವರು ಒಡೆಯೋದು, ಬಾರಿಸೋದು, ವಿಜ್ಞಾನ, ಗಣಿತ, ವ್ಯಾಕರಣ ಇವುಗಳನ್ನೆಲ್ಲ ಕಲಿಸ್ಬೇಕಾದಾಗ ಏನು ಒಡೆಯೋದು, ಅವು ಆ ಒಡೆಯೋದನ್ನೆಲ್ಲ ಗೊತ್ತಾದಾಗ ಅವು ಇಲ್ಲಿ ಒಡ್ತಾ ಒದೆ ಬೀಳುತ್ತೆ ಕಲಿಯಕ್ಕೆ ಹೋದ್ರೆ. ನಾನು ಇಲ್ಲಿ ಗೌಡ್ರ ಮನೆಗೆ ಜೀತ್ಗಾರಿಕೆ ಮಾಡಿಕೊಂಡಿದ್ರೆ ದನ ಕಾಯ್ಕೊಂಡು ಹಾಡು ಹೇಳ್ಕೊಂಡು ಬೈಲಿನೊಳಗೆ ಅಲ್ಲಿ ಅಳದೊಳಗೋ ತೊರೆ ಒಳಗೋ ಈಜಾಡಿಕೊಂಡು ಅಲ್ಲಿ ಮೀನು ಮಿಡತೆ ಹಿಡ್ಕೊಂಡು ಅವುಗಳ ಚಿಟ್ಟೆ ಜೊತೆಗೆಲ್ಲ ಹಾರಾಡ್ಕೊಂಡು ಚಕ್ಕಂದವಾಗಿ ಇದ್ಬಿಡ್ಬೋದಲ್ಲ ಅಂತ ಅನ್ನಿಸ್ತಿತ್ತು ನನಗೆ. ಅದೇ ಆನಂದ ಅನಿಸೋದು. ಆದರೆ ಮತ್ತೆ ನನ್ನ ಜೊತೆಗೆ ನನ್ನ ವಾರಿಗೆ ಹುಡುಗರು ನನಗೆ ಓದು ಬರಹ ಗೊತ್ತಿಲ್ಲ ಅಂತ ಗೊತ್ತಾದಾಗ ನಾನು ವಂಚಿತನಾಗ್ತಾ ಇದ್ದೀನಿ ಅಂತ ಓದು ಬರಹದಿಂದ ಅನ್ನೋದು ನನಗೆ ಅರಿವು ಮೂಡಿಸೋದಕ್ಕೆ ಶುರುವಾದ್ರು. ಹಿರಿಯಕರು, ಹಿರಿಯ ಸಂಗಾತಿಗಳು ಜೊತೆಗೆ ಆಟ ಆಡ್ತಿದ್ದವರು. ನಾನು ಸ್ಕೂಲ್ಗೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ಇಲ್ಲಿ ಮನೆಗೆ ನಮಗೆ ಏನು ಊಟ ನಡೀತಾ ಇರಲಿಲ್ಲ, ಊಟಕ್ಕೆಲ್ಲ ಅಂದರೆ ಆಹಾರ ಸಿಗ್ತಾ ಇರಲಿಲ್ಲ. ಅಷ್ಟೊಂದು ಹಸಿವೆ, ಅಷ್ಟೊಂದು ತಾಪ ಇತ್ತು ನಮಗೆ. ಈ ಗೌಡ್ರ ಮನೆಗಳಲ್ಲಿ, ಮೇಲ್ಜಾತಿಗಳ ಮನೆಗಳಲ್ಲಿ ನಾವು ಜೀತ ಮಾಡ್ಕೊಂಡಿದ್ರೆ ಅಲ್ಲಿ ಅನ್ನ ಸಿಗುತ್ತೆ ಅಂತ ಹೇಳಿ ಶಾಲೆಯಲ್ಲಿ ನಮಗೆ ಅಲ್ಲಿ ಉಪ್ಪಿಟ್ಟು ಕೊಡ್ತಾ ಇದ್ರು ಮಧ್ಯಾಹ್ನದಲ್ಲಿ. ನನ್ನ ವಾರ್ಗೆ ಹುಡುಗರಿಗೆಲ್ಲ ಉಪ್ಪಿಟ್ಟು ಕೊಡೋವಾಗ ಶಾಲೆಗೆ ಹೋದ್ರೆ ಉಪ್ಪಿಟ್ಟು ಸಿಗುತ್ತಲ್ಲ ಅಂತ ಅನ್ನೋದು ನನಗೆ ಗೊತ್ತಾಗೋಯ್ತು. ಓ, ಹಂಗಿದ್ದ ಮೇಲೆ ಉಪ್ಪಿಟ್ಟು ಅಲ್ಲೇ ಸಿಗೋದಾದ್ರೆ ನಾನು ಉಪ್ಪಿಟ್ಟು ತಿನ್ನೋದಕ್ಕೆ ಶಾಲೆಗೆ ಯಾಕೆ ಹೋಗ್ಬಾರ್ದು ಅಂತ ಅನ್ನಿಸ್ತು. ಹಸುವೆ, ನನ್ನ ಹಸುವೆಯ ನೀಗೋ ಅಂತ, ಹಸುವೆಯನ್ನು ಉಪಶಮನ ಮಾಡಿಕೊಳ್ಳೋ ಅಂತ ಒಂದು ದಾರಿ ಇದೆ ಅಲ್ಲಿ ಅಂತ ನನಗೆ ಗೊತ್ತಾಯಿತು. ಉಪ್ಪಿಟ್ಟಿಗೋಸ್ಕರ ಅಮೆರಿಕ ಉಪ್ಪಿಟ್ಟು, ಭಾರತ ದೇಶದ ಬಡ ಮಕ್ಕಳಿಗೋಸ್ಕರ ಬರ್ತಾ ಇದ್ದದ್ದು. ಉಪ್ಪಿಟ್ಟು ತಿನ್ನೋಕ್ಕೋಸ್ಕರ ಶಾಲೆಗೆ ಹೋದೆ.
ಶಾಲೆಗೆ ಹೋಗಿದ್ದೆ, ಅಕ್ಷರ ಸಿಕ್ತು. ಅಕ್ಷರ ಸಿಕ್ಕಿದ್ದಾದ್ಮೇಲೆ ಅರಿವು, ಅಕ್ಷರದಿಂದ ಅರಿವು ಸಿಕ್ತು. ನನ್ನನ್ನು ಶತಮಾನಗಳ ಕಾಲ ಮುಟ್ಟದೇ ಇರುವಂಥ ಅಕ್ಷರ ನನ್ನನ್ನು ಮುಟ್ಟಿಸ್ಕೊಳ್ತಾ, ಅಥವಾ ಮುಟ್ಟದೆ ನನ್ನನ್ನು ದೂರ ಇಟ್ಟಿದ್ದಂಥ ಅಕ್ಷರನ ನಾನೇ ಎಟ್ಟಿಸ್ಕೊಂಡು ಮುಟ್ಟಿದ್ನೋ, ಒಂದಕ್ಕೊಂದು ನನಗೆ ಗೊತ್ತಿಲ್ಲ. ಒಟ್ಟು ಅಕ್ಷರ ನನ್ನನ್ನು ಮುಟ್ಟಿತು, ನಾನು ಅಕ್ಷರವನ್ನು ಮುಟ್ಟಿದೆ. ಈಗ ಅಕ್ಷರ ನನ್ನನ್ನು ಮುಟ್ಟಲಾಗಿ, ನಾನು ಅಕ್ಷರವನ್ನು ಮುಟ್ಟಲಾಗಿ, ಅಲ್ಲಿಗೆ ಸಾಮಾಜಿಕ ಸೂತಕಗಳು, ಸಾಮಾಜಿಕ ಸಂಕಟಗಳು, ಕೇಡುಗಳು ನನಗೆ ತಟ್ಟಕ್ಕೆ ಶುರುವಾದವು. ಹೆಂಗೆ ತಟ್ಟೋದಕ್ಕೆ ಶುರುವಾದವು ಅಂದರೆ, ಮೇಲ್ಜಾತಿ ಹುಡುಗರೆಲ್ಲ ಶಾಲಿನಲ್ಲಿ ಎಲ್ಲರೂ ಸಹಜವಾಗಿ ಅವರು ಆಟ ಆಡ್ತಾ ನಗ್ತಾ ನಲಿತಾ ಕೂಡಿ ಇರಬೇಕಾದಾಗ, ಅಲ್ಲಿ ನೀರು ಕುಡಿಬೇಕಾದಾಗ, ಊಟ ಮಾಡಬೇಕಾದ್ರೆ ಜೊತೆಗೂಡಿ ಊಟ ಮಾಡ್ತಾ ಇರುವಾಗ, ನಾವು ಅವರ ಜೊತೆಗೆ ಅಷ್ಟೊಂದು ಸಲೀಸಾಗಿ ನಿರಾಳವಾಗಿ ಒಡನಾಡಂಗಿರಲಿಲ್ಲ. ಇದೆಲ್ಲ ನಮಗೆ ತಟ್ಟಿತು, ಓಹೋ ಇಲ್ಲಿ ಬಹಳ ಸಂಕಟ ಇದೆ, ಇದೊಂದು ಸಾಮಾಜಿಕ ಸಂಕಟ, ಇದೊಂದು ಸಾಮಾಜಿಕ ಕೇಡು ಅಂತ ಹೇಳಿ ನನಗೆ ಅನಿಸೋದಕ್ಕೆ ಶುರುವಾಯಿತು. ನನಗೆ ಅನಿಸೋಕ್ಕೆ ಶುರುವಾದಾಗ ಶಾಲೆಯಲ್ಲಾದಂಥ ಅಪಮಾನ ಸಂಕಟಗಳನ್ನು ನೋವು ಮರಿಬೇಕಲ್ಲ. ನಮ್ಮ ಮನೆಯಲ್ಲಿ ಒಂದು ಹಸು ಇತ್ತು, ದೊಡ್ಡ ಹಸು, ದೊಡ್ಡ ರಾಸು ಅದು. ಆ ರಾಸು ಹತ್ರ ಬಂದು, ಹಸು ಹತ್ರ ಬಂದು ಹಸು ಮೈ ಸವರಿ, ಹಸುಗೆ ಎಲ್ಲ ಮೇವು ನೀರು ಎಲ್ಲ ಕೊಟ್ಟು ಅದು ಮೈ ಎಲ್ಲ ಕೆರೆದಾಗ ಅದು ತನ್ನ ಕರುನ ಹೆಂಗೆ ನಾಕುತ್ತೋ ಹಂಗೆ ನನ್ನನ್ನು ನಾಕ್ಕೊಳ್ಳೋದು, ನನ್ನ ತಲೆಯೆಲ್ಲ ನಾಕೋದು. ನಾನು ಮುದ್ದಿಸಿವೆ ಹಸುನ, ಹಸು ತನ್ನ ನನಗೂ ವಾಪಸ್ ಹಂಗೆ ಮುದ್ದುಗರಿಯೋದು. ಕರು ಹೆಂಗೆ ಬಾಯಾಕಿ ಕೆಚ್ಚಲಿಂದ ಹಾಲು ಕುಡ್ಕೊಳುತ್ತೋ ಹಂಗೆ ನಾನು ಅದರ ಕೆಚ್ಚಲಿನಿಂದ ಹಾಲು ಕುಡ್ಕೊಳ್ತಾ ಇದ್ದೆ. ಅಷ್ಟು ತಾಯಂತ ಹಸು. ಆ ತಾಯಂತ ಹಸು ಹತ್ರ ನನಗೆ ಸಾಮಾಜಿಕ ಸಂಕಟಗಳಿಂದ ಆದಂಥ ನೋವನ್ನ ಹಸು ಹತ್ರ ವ್ಯಕ್ತಪಡಿಸ್ಬಿಡ್ತಾ ಇದ್ದೆ. ಹಂಗೆ ನೋವನ್ನ ಹೊರ ಹಾಕ್ತಾ ಇದ್ದೆ ನಾನು. ಅಂತೂ ಅಕ್ಷರಗಳು ಹಂಗೆ ಸಿಕ್ಕಿದ್ವು. ಮತ್ತೆ ನಮ್ಮ ಮನೆಯ ಹಿನ್ನೆಲೆ ವಿಷಯ ಹೇಳಬೇಕು ಅಂದರೆ, ನಾವು ನಮ್ಮ ಮನೆ ಕುಟುಂಬಸ್ಥರೆಲ್ಲ ನಮ್ಮ ದನ ಕರ ಕುರಿ ಕೋಳಿ ಏನಿದ್ರು ಅಷ್ಟು ಜೀವದ ಜಾಲ ನಮ್ಮ ಮನೆಯೊಳಗೆ ಬದುಕಬೇಕು, ಒಂದೇ ಚಾವಣಿ ಕೆಳಗೆ ಬದುಕಬೇಕು. ದನಗಳು ಉಸಿರು, ನಮ್ಮ ಉಸಿರು, ಕುರಿಗಳು ಉಸಿರು, ಕೋಳಿಗಳು ಉಸಿರು, ಕುಡಿ ಏಕಸ್ಥಗೊಂಡಿರೋದು ನಮ್ಮ ಆ ಥರ ಜೀವಭಾವ ಸಂಬಂಧ ಒಂದು ಬೆಸುಗೆ ನಮ್ಮದು. ದನ ಬೇರೆ ಅಲ್ಲ, ಮನುಷ್ಯ ಬೇರೆ ಅಲ್ಲ, ಹಂಗೆ ಒಂದೇ ಅಂಕಣದ ಕೆಳಗೆ ನಾವು ಹಿಂಗೆ ಉಸಿರಾಡಿ ಬೆಳೆದ್ವಿ. ಹಿಂಗೆ ಉಸಿರಾಡಿ ಬೆಳೆಯುವಂಥ ಇನ್ನೊಂದು ವಿಷಯ ಹೇಳೋದಾದರೆ ನೋಡಿ, ನಮ್ಮ ಮನೆಗೆ ಎಷ್ಟೊಂದು ಬಡತನದ ದಿನಗಳದು ಅಂದರೆ, ಒಂದು ದೀಪ ಹಚ್ಚಬೇಕು ಅಂದರೆ ಬೆಂಕಿ ಕಡ್ಡಿ ಸಿಗ್ತಾ ಇರಲಿಲ್ಲ. ಯಾರಾದರೂ ಬೀಡಿ ಸೇದೋವ್ರ ಹತ್ರ ಜೇಬಲ್ಲಿ ಬೆಂಕಿ ಕಡ್ಡಿ ಇದ್ದರೆ ಅವ್ರು ಬೆಂಕಿ ಕಡ್ಡಿನ ದಾನವಾಗಿ ಪಡೆದು ಮನೆ ದೀಪ ಹಚ್ಕೋಬೇಕಾಗಿತ್ತು. ಅಥವಾ ಪಕ್ಕದ ಮನೆಯವ್ರದ್ದು ಯಾರ್ದಾದ್ರೂ ಒಲೆ ಉರಿತಾ ಇದ್ರೆ ಆ ಒಲೆ ಉರಿತಾ ಇರುವಂತ ಕೆಂಡನ ಒಂದು ಚಿಪ್ಪಿನೊಳಗೆ ತಂದು, ಅಥವಾ ಆ ಮನೆಗಳಲ್ಲಿ ಉರಿತಾ ಇರುವಂತ ದೀಪಕ್ಕೋಗಿ ನಮ್ಮ ಮನೆ ದೀಪ ತಗೊಂಡೋಗಿ ಅಲ್ಲಿಂದ ದೀಪ ಮುಡಿಸ್ಕೊಂಡು ಬಂದು ನಮ್ಮ ಮನೆ ಬೆಳಕು ಕಾಣ್ಕೋಬೇಕು. ಅದನ್ನೊಂದು ಗಾಳಿಗೆ ದೀಪ ಹಾರ್ಕೊಡ್ದು ಆ ಥರ ಒಂದು ಸೆರಗನ್ನು ಮರೆ ಮಾಡಿಕೊಂಡು, ಒಂದು ಸೇರನ್ನ ಮರೆ ಮಾಡಿಕೊಂಡು, ಅಥವಾ ಅಂಗೈಗಳನ್ನು ಹಿಂಗೆ ದೀಪಕ್ಕೆ ಬುಡಿ ದೀಪ, ಆ ದೀಪದ ಪುಡಿ ಇಷ್ಟೇ ಗಾಳಿ ಬೀಸಿರೋ ಆರೆ ಹೋಗ್ಬಿಡುತ್ತೆ, ಅದನ್ನ ಆರು ಕುಡಿದು ಆ ಥರ ಜೋಪಾನವಾಗಿ ರಕ್ಷಣೆ ಮಾಡಿಕೊಂಡು ನಮ್ಮ ಮನೆಗೆ ತಗೊಂಡು ಬಂದು ನಮ್ಮ ಮನೆ ಬೆಳಕು ಕಾಣಬೇಕು. ಅಷ್ಟು ಬಡತನ. ಆ ನಮ್ಮನೆ ಬೆಳಕು ಕಾಣೋದಷ್ಟೇ ಅಲ್ಲ, ಬೇರೆಯವ್ರಿಗೂ ಇದೇ ಸ್ಥಿತಿನೇ, ಅನೇಕ ಜನಕ್ಕೆ ಇದೇ ಬಡತನ ಸ್ಥಿತಿ. ನಮ್ಮನೆಗೆ ದೀಪ ಹಚ್ಚಿದ್ದೀವಿ, ನಮ್ಮನೆ ಬೆಳಕು ಕಾಣಿಸ್ತು ಅಂತ ಹೇಳಿಬಿಟ್ಟು ನಮ್ಮನೆ ಬೆಳಕನ್ನು ಅವರು ದೀಪ ತಂದು ಮುಡಿಸ್ಕೊಂಡು ಅವ್ರ ದೀಪ ಅವ್ರ ಮನೆ ಬೆಳಕು ಮಾಡ್ಕೊಳ್ತಿದ್ರು. ಹಿಂಗೆ ದೀಪದಿಂದ ದೀಪ ಹಚ್ಚಿ ಜ್ಯೋತಿ ಬೆಳಗಿಸಿ ಆ ದೀಪದ ಬೆಳಕನ್ನು ನಾವು ಕಂಡಂಥವ್ರು ಅಂದರೆ, ಇಲ್ಲಿ ನಾವು ಬೆಂಕಿ ಎಲ್ಲ ಕೆಂಡನ ತಂದರೂ ಕೂಡ ಕೆಂಡದೊಳಗಿನ ಒಂದು ಬೆಳಕನ್ನೇ ನಾವು ತಗೊಂತಾ ಇದ್ವಿ, ಬೆಂಕಿ ತಗೊಂತಾ ಇರಲಿಲ್ಲ. ದೀಪ ಮುಡಿಸುವಂಥ ಸಂಸ್ಕೃತಿ ನಮ್ಮದು, ದೀಪದಿಂದ ದೀಪ ಮುಡಿಸಿ ದೀಪದ ಬೆಳಕು ಕಾಣಬೇಕು. ಈ ದೀಪದ ಬೆಳಕಿಗೆ ಕೇಡಿಲ್ಲ, ಈ ದೀಪದ ಬೆಳಕಿಗೆ ಸೂತಕ ಇಲ್ಲ. ನೋ ಜೆಂಡರ್ ಡಿಸ್ಕ್ರಿಮಿನೇಷನ್, ನೋ ಸೋಷಿಯಲ್ ಡಿಸ್ಕ್ರಿಮಿನೇಷನ್, ನೋ ಕ್ಲಾಸ್ ಸಿಸ್ಟಮ್ ಡಿಸ್ಕ್ರಿಮಿನೇಷನ್, ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಡಿಸ್ಕ್ರಿಮಿನೇಷನ್, ನೋ ನೋ ಎನಿ ಸಚ್ ಡಿಸ್ಕ್ರಿಮಿನೇಷನ್ ಅಟ್ ಆಲ್ ಟು ದಟ್ ಏನು ಲೈಟ್. ಆ ಥರ ಆ ದೀಪ ದೀಪದ ಥರ ನಾವ್ಯಾಕೆ ಹಾಕ್ಬಾರ್ದು? ದೀಪ ಒಂದು ಬೆಳಕು ಕೊಡೋದಾದರೆ ನಾವು ನಮ್ಮೊಳಗೆ ಒಂದು ಬೆಳಕು, ಅಂತರಂಗದ ಬೆಳಕು ಕಂಡ್ಕೋಬೇಕಲ್ಲ. ಅಂತರಂಗದ ಬೆಳಕು ಅದನ್ನು ಅಲ್ಲೊಂದು ಪ್ರಭು ಚಿತ್ ಕಳೆ ಅಂತಾನೆ, ಚಿತ್ತ ಚಿತ್ತ. ಆ ಚಿತ್ತಕ್ಕೆ ಕಳೆ ಕಳೆ ಬರಬೇಕು ಅಂದರೆ ಬೆಳಕು ಬರಬೇಕು. ಆ ಚಿತ್ತ ಕಳೆ ಎಲ್ಲಿಂದ ಬರುತ್ತೆ ಅಂದರೆ ಅಕ್ಷರದಿಂದ ಅಂತ ಗೊತ್ತಾಯಿತು.
ಅಕ್ಷರವನ್ನೂ ಮೀರಿದಂಥ ಜನಪದರ ಒಂದು ಅನುಭೋಗದ ನಡೆ ಇದೆ. ಆ ಅನುಭೋಗದ ನಡೆ ಎಂತ ನಡೆಯಪ್ಪ ಅಂದರೆ ಒಂದು ಅನುಭಾವಿಕವಾದ, ಒಂದು ದಾರ್ಶನಿಕವಾದ, ಕಾಲಕಾಲಾತೀತದಲ್ಲಿಯೂ ಸಲ್ಲುವಂತಹ ಬಾಳಿಸುವಂತಹ ಗಡಿ ಮತ ಸೀಮೆ ಎಲ್ಲ ಯಾವುದೂ ಇರದಂತ ಒಂದು ಅತೀತವಾದಂತ ಕಳೆ ಅದು ಜನಪದರ ಒಂದು ನಡೆ. ಅಂಥದ್ದು ನಡೆಯೂ ಕೂಡ ಒಂದು ಬೆಳಕೇನೆ. ಅಲ್ಲಿ ಪುರುಷ ಮಹಿಳೆ ಭೇದ ಇಲ್ಲ, ಯಾವ ಭೇದಗಳು ಇಲ್ಲ. ಅಂಥ ಒಂದು ಚಿತ್ತಕಳೆಯನ್ನು ನಾವು ಅನುಭವಿಸ್ಬೇಕು ಅಂದಾಗ ನಮಗೆ ಕೇಡುಗಳನ್ನು ಕಾಣಬೇಕು, ಹೊರಗಿನ ಕೇಡುಗಳನ್ನು. ಅದು ಧನಾತ್ಮಕ ದೃಷ್ಟಿಯಿಂದಲೇ ಹೊರಗಿನ ಕೇಡುಗಳನ್ನು ಪಾಸಿಟಿವ್ ಆಗಿ ನೋಡಿ ಆ ಕೇಡುಗಳನ್ನು ನಿವಾರಿಸೋ ಬಗೆ ಹೆಂಗೆ ಅಂತ ಕಂಡುಕೋಬೇಕು. ಹೊರಗಿನ ಕೇಡು ಯಾವಾಗ ಬಗೆ ಏರಿಯುತ್ತೆ ಅಂದರೆ ಒಳಗಿನ ಚಿತ್ಪ್ರಕಾಶ ಇದ್ದಾಗ ಹೊರಗಿನ ಕೇಡು. ಅದು ಬಗೆ ಹರಿಯುತ್ತೆ, ಅದು ಡೈಲ್ಯೂಟ್ ಆಗುತ್ತೆ ಅಥವಾ ಕಡಿಮೆ ಆಗ್ತವೆ, ಅದ್ರ ಇಂಟೆನ್ಸಿಟಿ ಕಡಿಮೆ ಆಗ್ಬಿಡುತ್ತೆ. ಒಳಗಿನ ಕಳೆಯನ್ನು ನಾವು ಆತ್ಮಪ್ರಕಾಶವನ್ನು ತುಂಬಿಕೊಳ್ಳೋ ಬಗ್ಗೆ ಹೇಗೆ, ಸಂಚಯಿಸ್ಕೊಳ್ಳೋ ಬೆಳಕನ್ನು ಸಂಚಯಿಸ್ಕೊಳ್ಳುವಂಥ ಬಗ್ಗೆ ಹೆಂಗೆ ಅಂದರೆ ಇಂಥ ಸೂತ್ರಗಳನ್ನೆಲ್ಲ ಕಳೆದುಕೊಳ್ಳುವಂಥ ಒಂದು ಜ್ಞಾನದ ದಾರಿ ಇಟ್ಟಾಗ, ದಾರ್ಶನಿಕರ ದಾರಿ ಇದು, ಅಕ್ಷರದ ದಾರಿ ಇಂಥ ಆತ್ಮಪ್ರಕಾಶವನ್ನು ಕೊಡುವಂಥ ಒಂದು ಅಕ್ಷರದ ಒಂದು ಬೆಳಕು, ಅದು ದೀಪ ನಮಗೆ ಸಿಕ್ತು. ಅದು ನಾನು ದೀಪ ಅಂತಲೇ ಅನ್ನೋದಕ್ಕೆ ಇಷ್ಟಪಡ್ತೇನೆ. ಇದು ನನ್ನ ಬಾಲ್ಯ. ನಾನು ಅಮೆರಿಕಾ ಉಪ್ಪಿಟ್ಟು ತಿನ್ನೋದಕ್ಕೋಸ್ಕರ ಶಾಲೆಗೆ ಹೋದೆ ಅನ್ನಲ್ಲ, ಆಮೇಲೆ ಆ ನಮ್ಮ ಊರಿನಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಂಗಿರಲಿಲ್ಲ, ಒಂದು ಮಂದಿರಕ್ಕೆ ಹೋಗಂಗಿರಲಿಲ್ಲ. ನಾನು ಎಳವೆನಲ್ಲಿ ಈಗಲೂ ಕೂಡ ಸ್ವಲ್ಪ ತಿಳಿಯಾಗಿ ಅಥವಾ ಒಂದು ಸ್ವಲ್ಪ ಸಡಿಲ ಆಗಿದ್ದರೂ ಕೂಡ ಸಾಮಾಜಿಕ ರಚನೆಯ ಬಿಗಿಕಟ್ಟುಗಳು, ಅದು ಸಂವಿಧಾನದ ಒಂದು ಹಕ್ಕು ಮತ್ತು ಬಾಧ್ಯತೆಗಳ ಕೊಡುಗೆಯಿಂದಾಗಿ ಸ್ವಲ್ಪ ಸಡಿಲಗೊಂಡಿದ್ರು ಕೂಡ ಮನುಷ್ಯನ ಆ ಒಂದು ಆಲೋಚನಾ ಕ್ರಮ, ಆ ಮನೋಭಾವ ಇನ್ನೂ ಬದಲಾಗಿಲ್ಲ. ಜಾತಿ ಮತ್ತು ಧರ್ಮದ ವಿಷಯದಲ್ಲಿ ಮನುಷ್ಯ ತುಂಬ ಜಿಗ್ಟಾಗಿದ್ದಾನೆ. ಆವಾಗ ದೇವಸ್ಥಾನಗಳಿಗೆ ಪ್ರವೇಶ ಇರಲಿಲ್ವಲ್ಲ. ಇವು ಕೂಡ ನಮ್ಗೇನಿಸ್ತಾ ಇತ್ತು ಅಂದರೆ ನಮ್ಮ ನೆಲದೇವತೆಗಳಿದ್ವು, ನಮ್ಮವೇ ಹಟ್ಟಿಕೇರಿಗಳ ದೇವತೆಗಳಿದ್ವು. ಹಟ್ಟಿಕೇರಿಯ ದೇವತೆಗಳಿಗೆ ಯಾವ ಪೂಜಾರಿಯೂ ಇರಲಿಲ್ಲ, ನಮಗೆ ನಾವೇ ನೇರವಾಗಿದ್ವಿ ಆ ದೇವತೆಗಳ ಎದುರುಗಡೆಗೆ. ಮೀಡಿಯೇಟರೇ ಇರಲಿಲ್ಲ, ಅದಕ್ಕೆ ಕದ ಇಲ್ಲ, ಗೋಡೆ ಇಲ್ಲ, ಬಾಗಿಲಿಲ್ಲ, ಯಾವುದೋ ಒಂದು ಮರದ ಕೆಳಗಿರುವಂಥ ಒಂದು ಕಲ್ಲು ಅಥವಾ ಮರವೇ ಅದೇ ದೇವರು ನಮಗೆ. ಅಂಥ ದೇವರಿಗೆ ನಾವು ನೆಚ್ಚುತ್ತಾ ಇದ್ವಿ, ಆದರೂ ಕೂಡ ಅಂಥ ದೇವರುಗಳನ್ನು ನಾವು ಆರಾಧಿಸ್ತಿದ್ವಿ, ಪೂಜಿಸ್ತಾ ಇದ್ವಿ. ಆದರೂ ಕೂಡ ಒಟ್ಟು ಜನಸಮೂಹ ವ್ಯಾಪಕವಾಗಿ ಊರಿನೊಳಗೆ ಯಾವ ದೇವರುಗಳಿಗೆ ಹೋಗ್ತಾ ಇದ್ರು ಅಂದರೆ ಆ ಗುಡಿ ಗುಂಡಾರಗಳು ಕಟ್ಕೊಂಡು ದೇವಸ್ಥಾನಗಳು ಕಟ್ಕೊಂಡಿದ್ರಲ್ಲ ಅಲ್ಲಿಗೆ ಹೋಗ್ತಾ ಇದ್ರು. ಅವ್ರಿಗೇನೋ ಸಾಮಾಜಿಕ ಮೇಲಾಳ್ವಿಕೆ, ಅವ್ರಿಗೇನೋ ಸಾಮಾಜಿಕ ಕೀರ್ತಿ ಪತಾಕೆಗಳು ಸ್ಥಾನಗಳು ಸಿಗ್ತಾ ಇದ್ವು. ನಮ್ಮ ನೆಲದೇವತೆಗಳನ್ನು ನೆಚ್ಚಿದಂಥವ್ರಿಗೆ ನಮಗೆ ಆ ಸಾಮಾಜಿಕ ಮಾನ್ಯತೆಗಳು ಸಿಗ್ತಾ ಇರಲಿಲ್ಲ. ಮತ್ತು ಇದನ್ನು ಮೀರಬೇಕಲ್ಲ ನಾನು ಹೆಂಗೆ, ಈ ಬಗ್ಗೆನೂ ನಾನು ಆಲೋಚನೆ ಮಾಡಿದೆ ನನ್ನ ಓದಿನ ಸಂದರ್ಭದಲ್ಲಿ. ನಾನು ಹೇಳೋದು ಅದನ್ನ ಹೆಂಗೆ ಮೀರಬೇಕು ಅಂತ. ಆಗ ಒಂದು ಗೋರಿ ಬಾಬಯ್ಯ ಅಂತ ಹೇಳಿ ಅಕ್ಕಿರಾಮ್ಪುರ ಅಂತ ಒಂದು ಊರಿದೆ, ನಮ್ಮೂರಿಗೆ ಒಂದು 2 ಕಿಲೋಮೀಟರ್ ದೂರ ಆಗುತ್ತೆ ನಮ್ಮೂರಿನ ಪೂರ್ವ ದಿಕ್ಕಿಗೆ. ಸೂಫಿ ಸಂತ ಆತ, ಗೋರಿ ಬಾಬಯ್ಯ ಅಂತ ನಾವು ಕರಿತಾ ಇದ್ದಿದ್ದು. ಆ ಗೋರಿ ಬಾಬಯ್ಯನ ದರ್ಗಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ವಿ. ನಾಮೂರು ವಡಗೆರೆ ಗ್ರಾಮದವರು ಅಷ್ಟೇ ಅಲ್ಲ, ಸುತ್ತ ಏಳಳ್ಳಿ ಊರಿನವರು ಕೂಡ ಆ ಗೋರಿ ಬಾಬಯ್ಯ ಸಂತ, ಸೂಫಿ ಸಂತ, ಆ ಸಂತನ ದರ್ಗಕ್ಕೆ ಹೋಗಿ ಅಲ್ಲಿ ಸಕ್ಕರೆ ಓದಿಸಿ ಅಲ್ಲಿನ ಮುಲ್ಲಾಗಳಿಂದ ಬಾಬಾಗಳಿಂದ ನವಿಲ್ಗರಿ ಗೊಡ್ಡೆನಲ್ಲಿ ಆಶೀರ್ವಾದ ಪಡೆದು ಸಮಾನವಾಗಿ ಅಲ್ಲಿ ಒಡನಾಡ್ತಾ ಇದ್ವಿ. ಜಾತ್ರೆ ಒಳಗೆ ನಾವು ಹುಲಿ ವೇಷ ಹಾಕೋದು, ಬೇರೆ ಬೇರೆ ವೇಷಗಳನ್ನು ಕಟ್ಟೋದು, ಆಮೇಲೆ ಆ ಬಾಬಯ್ಯನ ಜಲ್ದಿ ಅಂತ ಕುಣಿಯೋದು, ಅಲ್ಲಿ ಹೋಗಿ ಕೈಗೆ ದಾರ ಅದು ಲಾಡಿ ಅಂತ ಕರೀತಾರೆ ಅವುಗಳನ್ನು ಕಟ್ಟು, ಬಣ್ಣದ ದಾರಗಳನ್ನು ಕಟ್ಟಿಸ್ಕೊಂಡು ಬರೋದು, ಹಿಂಗೆಲ್ಲ ಮಾಡ್ತಾ ಇದ್ವಿ ಅಂದಾಗ ನನಗೆ ಅಲ್ಲಿ ಗೊತ್ತಾಯಿತು, ಗೋರಿ ಬಾಬಯ್ಯ ಅನ್ನೋನು ಮುಸಲ್ಮಾನ ಅಲ್ಲ, ಅವನು ಧರ್ಮಾತೀತವಾಗಿ ನಡ್ಕೊಂಡವನು. ಅಲ್ಲೊಂದು ದಾರ್ಶನಿಕತೆ ಇದೆ, ಅಲ್ಲೊಂದು ಅನುಭಾವಿಕತೆ ಇದೆ, ಅದು ಎಲ್ಲ ಧರ್ಮ ಮತ ಪಂಥಗಳನ್ನು ಮೀರಿದಂಥ ಅನುಭಾವಿಕ ನಡೆ. ಅಂಥ ನಡೆಗೆ ನಾವು ಹೋದಾಗ ನಮ್ಮೊಳಗೊಂದು ಆತ್ಮಪ್ರಕಾಶ ಸಿಗುತ್ತೆ ಅಂತ ಅಲ್ಲಿ ಒಂದು ಗೊತ್ತಾಯಿತು. ಹಂಗೆ ಪಕ್ಕದಲ್ಲಿ ನಮ್ಮೂರಿಗೆ ಹತ್ರದಲ್ಲಿ ಸಿದ್ದರ ಬೆಟ್ಟ ಅಂತ ಒಂದು ಊರು. ಸಿದ್ದರ ಬೆಟ್ಟ ವಚನ ಚಳುವಳಿಯ ನಂತರದಲ್ಲಿ, ವಚನ ಚಳುವಳಿ
ಆಗ ಏನು ವಚನಕಾರರಿದ್ದರು, ಲಕ್ಷದ ಮೇಲೆ 96,000 ಜನ ವಚನಕಾರರಿದ್ದರು, 700 ಮಂದಿ ವಚನಕಾರ್ತಿಯರಿದ್ದರು ಅಂತ ಹೇಳಿ ಹೇಳ್ತಾರೆ. ಅಂತಹ ವಚನಕಾರರನ್ನು ಬೇರೆ ಬೇರೆ ಜಾತಿ ಹಿನ್ನೆಲೆಗಳಿಂದ ಬಂದಂತಹ, ಕಸುಬಿನ ಹಿನ್ನೆಲೆಗಳಿಂದ ಬಂದಂತಹ, ಸಾಮಾಜಿಕ ಸೂತಕಗಳನ್ನು ಕಳೆದುಕೊಂಡಂತಹ, ಒಂದು ಏಕವಾಗಿ ಒಂದೇ ಲಿಂಗಾಯತ ಅಂತ ಗುರುತಿಸಿಕೊಂಡು ನಡೆಯುವಂತಹ ಒಂದು ಧಾರ್ಮಿಕ ಪಥದಲ್ಲಿ ಏನಿದ್ರು ಆ ವಚನಕಾರರು, ಆ ವಚನಕಾರರನ್ನೆಲ್ಲ ಇವರು ಜಾತಿಗೆ ಕೆಡಿಸ್ತಾರೆ, ಧರ್ಮದ ಸಾಂಸ್ಥಿಕ ರಚನೆಯನ್ನು ಒಡೆದಾಕ್ತಾರೆ ಅಂತ ಹೇಳಿ ಎಳೆಗೂಟೆ ಶಿಕ್ಷೆ ಕೊಟ್ಟು ಅವ್ರನ್ನೆಲ್ಲ ಹತ್ಯೆ ಮಾಡಿದಂಥ ಸಂದರ್ಭದಲ್ಲಿ ವಚನಕಾರರು ತಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತು ವಚನಕಟ್ಟುಗಳನ್ನೆಲ್ಲ ಉಳಿಸ್ಕೊಳ್ಳೋಕ್ಕೆ ತಮ್ಮ ಆಶಯಗಳನ್ನು ಬದುಕಿಸ್ಕೊಳ್ಳೋದಕ್ಕೆ ಓ ಅರದನಹಳ್ಳಿ, ಗುಮ್ಮಳಾಪುರ, ಗೋಸಲ, ಎಡೆಯೂರು, ಕಗ್ಗೆರೆ, ಹಿಂಗೆ ಸಿದ್ಧರ ಬೆಟ್ಟ ಹಿಂಗೆಲ್ಲ ಹರಿದು ಬಂದುಬಿಡ್ತಾರೆ. ಅಲ್ಲಿ ನಮ್ಮೂರ ಹತ್ರ ಸಿದ್ಧರ ಬೆಟ್ಟ, ಆ ಸಿದ್ಧರ ಬೆಟ್ಟಕ್ಕೆ ಅಲ್ಲಮ ಪ್ರಭು ಬಂದು ಹೋಗಿದ್ದ, ನಾಗಾರ್ಜುನ ಬಂದು ಹೋಗಿದ್ದ ಅನ್ನೋವೆಲ್ಲ ನಂಬಿಕೆಗಳಿದ್ದಾವೆ. ಸಿದ್ಧರ ಬೆಟ್ಟದಲ್ಲಿ ಅಟವಿ ಸಿದ್ಧಲಿಂಗ ಶಿವಯೋಗಿಗಳು ಬಂದು ಹೋಗಿದ್ರು, ರೇವಣ ಸಿದ್ದೇಶ್ವರರು ಬಂದು ಹೋಗಿದ್ರು, ಮರುಳ ಸಿದ್ಧ ಗುರುಗಳು ಬಂದು ಹೋಗಿದ್ರು ಅಂತ. ಅಂಥ ಸಿದ್ಧರ ಬೆಟ್ಟ ಒಂದು ಯೋಗಿಗಳ ನೆಲ, ಯೋಗಿನಿಗಳ ತಾಣ ಅದು. ಇಂಥ ಯೋಗಿ ಯೋಗಿನಿಗಳು ಏನಿದ್ರು, ಆ ಯೋಗ ದಾರೆ, ಆ ಯೋಗ ಪಥ ನಮ್ಮನ್ನು ಸೆಳೆತು. ಅಲ್ಲಿ ಬೆಳದಿಂಗಳ ರಾತ್ರಿಗಳಲ್ಲಿ ನಡೆಯುವಂಥ ಭಜನಾವಳಿಗಳಲ್ಲಿ ನಾನು ಪಾಲ್ಗೊಳ್ತಾ ಇದ್ದೆ. ಆಮೇಲೆ ಅಲ್ಲಿಯೂ ಅಷ್ಟೇ ನೋಡಿ, ಯಾವುದೇ ಜಾತಿ ಭೇದ ಇಲ್ಲ, ಲಿಂಗ ತಾರತಮ್ಯ ಇಲ್ಲ, ಕಾವಿ ಕಾಷಾಯ ವಸ್ತ್ರ ಧರಿಸಿ, ಬುದ್ಧನು ಕೂಡ ಆರಂಭದಲ್ಲಿ ಕಾವಿ ಕಾಷಾಯ ವಸ್ತ್ರ ಧರಿಸಿದವನು. ಬಾಬಾ ಸಾಹೇಬರು ಅವರು ಧಮಾಂತರಗೊಂಡು 52 ದಿನಗಳು ಬದುಕಿರ್ತಾರೆ, 52 ದಿನಗಳು ಅವರು ಧರಿಸಿದ್ದು ಕಾವಿ ಚೀವರ. ಬಸವಣ್ಣ ಕೂಡ ಕಾವಿ ಬಟ್ಟೆ ಧರಿಸಿದ್ದು. ಈ ಕಾವಿ ಕಾಷಾಯ ವಸ್ತ್ರವು ಕೂಡ ಒಂದು ರೀತಿಯ ಜಾತ್ಯತೀತತೆಯ ಲಾಂಛನ, ಅಂತ ಜಾತ್ಯತೀತತೆಯ ಒಂದು ಲಾಂಛನ ಕಾವಿ ವಸ್ತ್ರ ಇವತ್ತು ಕೇಸರಿ ರಾಜಕಾರಣ ಆಗಿದೆ, ಹೈಜಾಕ್ಗೊಂಡಿದೆ ಇವರಿಂದ. ಅಲ್ಲ ಅಂಥ ಸ್ವಾಮಿಗಳು, ಅಂಥ ಗುರುಗಳು, ಆ ಥರದ ಜನದೊಂದಿಗೆ ನಾನು ಬೆರೆತೋದೆ. ಅದು ಒಂದು ಗುರುಮಾರ್ಗ. ಆ ಗುರುಮಾರ್ಗವು ಕೂಡ ಚಿತ್ಕಳೆ ತುಂಬಿಕೊಳ್ಳುವ ಅಂದರೆ ಆತ್ಮಪ್ರಕಾಶ ಅಲ್ಲ ಪ್ರಭು ಚಿತ್ಕಳೆ ಅಂತಾನಲ್ಲ, ಅಂಥ ಕಳೆಯನ್ನು ತುಂಬಿಕೊಳ್ಳುವಂಥ ಮಾರ್ಗ ಆಗಿ ನನಗೆ ಕಾಣಿಸ್ತು. ಅಂದಾಗ ಯಾವುದೇ ಧರ್ಮ ಮೀರಿ, ಯಾವುದೇ ಜಾತಿ ಮೀರಿ, ಈ ಥರದ ಎಲ್ಲ ಧರ್ಮಕ್ಕೂ, ಎಲ್ಲ ಜಾತಿಗೂ, ಎಲ್ಲ ಕಾಲಕ್ಕೂ, ಎಲ್ಲ ವರ್ಗಕ್ಕೂ, ಎಲ್ಲರಿಗೂ, ಎಲ್ಲ ಸಕಲ ಜೀವಿಗಳಿಗೂ ಸಲ್ಲಬಲ್ಲಂಥ ಒಂದು ದಾರಿ ಇದೆ ಅಂತ ಹೇಳಿ ನನಗೆ ಗೊತ್ತಾಗೋಯ್ತು. ಗೊತ್ತಾದಾದ್ಮೇಲೆ ನಾನು ಸಾಂಸ್ಥಿಕವಾದಂಥ ಮಠಗಳು, ಸಾಂಸ್ಥಿಕವಾದಂಥ ದೇವಸ್ಥಾನಗಳು ಅವುಗಳಿಗೆ ಹೋಗೋದೇ ನಿಲ್ಲಿಸಿದೆ, ನಾನು ಬಹಿಷ್ಕರಿಸಿದೆ. ನಮಗೋಸ್ಕರ ಅಂದರೆ ಮಾನವತೆಗೋಸ್ಕರ, ಸಮುದಾಯಗಳಿಗೋಸ್ಕರ ತೆತ್ತುಕೊಂಡಂಥ ದಾರ್ಶನಿಕರ ಜೀವಗದ್ದಿಗೆಗಳೇ, ತೋರುಗದ್ದಿಗೆಗಳೇ ನಮಗೆ ಆಧ್ಯಾತ್ಮಿಕ ಅನುಭೂತಿಯನ್ನು ಕೊಡ್ತವೆ, ಚಿತ್ಕಳೆ ತುಂಬುತ್ತವೆ ಅಂತ ಹೇಳಿ ನನಗನ್ಸೋಕ್ಕೆ ಶುರುವಾದ್ರಿಂದ ಅಂಥ ಜಾಗಗಳಿಗೆ ಹೋಗೋದಕ್ಕೆ ಶುರುವಾದೆ ನಾನು. ನೆಲದೇವತೆಗಳು ನನಗೂ ಕೂಡ ಆ ನಿಸರ್ಗದ ಒಂದು ವಸ್ತು, ಒಂದು ಕಲ್ಲು, ಒಂದು ಗುಂಡು, ಒಂದು ಬೆಟ್ಟ, ಒಂದು ನದಿ, ಒಂದು ಮರ, ಅವೇ ದೇವತೆ ಅಂತ ಹೇಳಿ ಕಾನುದೈವ, ಕಾಡೆ ದೈವ ಅಂತ ಪೂಜೆ ಮಾಡುವಾಗ ಓ ನಾನು ಈ ಪ್ರಕೃತಿಯೊಳಗೆ ಒಂದಣುವಾಗಿ ನಾನು ಗುರುತಿಸ್ಕೊಂಡಿದ್ದೀನಿ ನನ್ನ ಅಸ್ತಿತ್ವನ. ಹಂಗಂದಾಗ ಸಾಂಸ್ಥಿಕ ರಚನೆಗಳಿಗೆ ನಾವು ಮೊರೆ ಹೋಗೋದು ಸಲ್ಲದು, ಅದು ಒಂದು ಮಾನಸಿಕ ದಾಸ್ಯ, ಅದೊಂದು ಮಾನಸಿಕ ಕೇಳು ಅಂತ ಹೇಳಿ ನನಗೆ ಅನ್ನಿಸ್ತು, ನಿಲ್ಲಿಸ್ದೆ.